ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಒಂದು ಮಸಾಲೆ ಟೋಸ್ಟ್ ಮಾಡೋಣ. ಅದನ್ನು ಮಾಡೋದು ಹೇಗೆ ಅಂತೇಳಿ ನೋಡೋಣ. ಅದಕ್ಕೆ ಬ್ರೆಡ್ ಬೇಕು, ಹಾಗೆ ಒಂದು ಕ್ಯಾರೆಟನ್ನು ಚೆನ್ನಾಗಿ ತೊಳೆದು ಅದನ್ನು ತುರಿದಿಟ್ಕೊಳ್ಳಿ. ಹಾಗೆ ಒಲೆ ಮೇಲೆ ಬಾಣಲೆ ಇಟ್ಟು ಒಂಚೂರು ಜೀರಿಗೆ ಹಾಕಿ, 2 ಸ್ಪೂನ್ ಎಣ್ಣೆ ಹಾಕಿ, 2 ಹಸಿಮೆಣಸು ಹಾಕಿ ಹುರಿದು ಅದಕ್ಕೆ ತುರಿದ ಕ್ಯಾರೆಟನ್ನು ಸೇರಿಸಿ, 1 ಇಂಚಷ್ಟು ಶುಂಠಿಯನ್ನು ತುರಿದು ಹಾಕಿ, 2 ಹೆಚ್ಚಿದ ಟೊಮೆಟೊ ಹಾಕಿ ಇದೆಲ್ಲವನ್ನು ನೀವು ಚೆನ್ನಾಗಿ ಹುರಿಬೇಕು. ಒಂಚೂರು ಅರಿಶಿನ ಸೇರಿಸಿ 1 ಚಿಟಿಕೆಯಷ್ಟು. ಅದು ಚೆನ್ನಾಗಿ ಹುರಿತಾ ಅದಕ್ಕೆ ಬೇಕಾದಷ್ಟು ಉಪ್ಪು ಹಾಕಿ ಎಲ್ಲ ನೀರು ಅದು ಒಣಗುವಂತೆ ನೋಡಿಕೊಳ್ಳಿ. ಈಗ 2 ಆಲೂಗಡ್ಡೆಯನ್ನು ಬೇಯಿಸಿ ಅದರ ಸಿಪ್ಪೆ ತೆಗೆದು ಅದನ್ನು ಪುಡಿ ಮಾಡಿ ಇದಕ್ಕೆ ಸೇರಿಸಿ, ಈಗ 1 ಚಮಚದಷ್ಟು ಗರಂ ಮಸಾಲೆ, 1 ಚಮಚದಷ್ಟು ಮೆಣಸಿನ ಪುಡಿ ಸೇರಿಸಿ, ಬೇಕಾದರೆ ಚೂರು ಚಾಟ್ ಮಸಾಲ ಹಾಕಿ ಎಲ್ಲವನ್ನು ಮಿಶ್ರ ಮಾಡಿ, 1 ಟೀಸ್ಪೂನಷ್ಟು ಬೆಣ್ಣೆಯನ್ನು ಹಾಕಿ, ಹಾಗೆ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮುಗಿಸಿ ಅದನ್ನು ಒಂದು ಕಡೆ ತೆಗೆದಿಡಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳಿ. ಈಗ ಬ್ರೆಡ್ ಸ್ಲೈಸನ್ನು ನಾವು 2 ಬದಿ ಕಾಯಿಸಬೇಕು. ಅದನ್ನು 1 ಹಂಚು ಅಂದರೆ ದೋಸೆ ಹಂಚಿಟ್ಟು 2 ಬದಿ ಬೆಣ್ಣೆ ಹಾಕಿ ಇದನ್ನು ಕೆಂಪು ಆಗಲ್ಲೋವರೆಗೆ ಕಾಯಿಸಬೇಕು. ನೋಡಿ, 1 ಬದಿ ಕಾದಿದೆ. ಈಗ ಮತ್ತೊಂದು ಬದಿಯನ್ನು ನಾವು ಕೆಂಪಾಗಿ ಕಾಯಿಸಬೇಕು. ಕೆಂಪಾಗಿ ಕಾದರೆ ತುಂಬ ರುಚಿಯಾಗಿರುತ್ತೆ. ಅದಕ್ಕೆ ಈ ಕಾದ ಬ್ರೆಡ್ಡಿನ ಮೇಲೆ ನೀವು ಚಟ್ನಿ ಪುಡಿ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಹಾಕಬಹುದು. ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಕೊತ್ತಂಬರಿ ಸೊಪ್ಪು ತೊಳೆದು ಅದಕ್ಕೆ ಉಪ್ಪು ಹುಣಸೆಹಣ್ಣು ಸೇರಿಸಿ ಅರೆದ್ರೆ ಕೊತ್ತಂಬರಿ ಸೊಪ್ಪು ಚಟ್ನಿ ರೆಡಿಯಾಗುತ್ತೆ. ಅದನ್ನು ಹಾಕಿ ಅದರ ಮೇಲೆ ಪಲ್ಯವನ್ನು ಚೆನ್ನಾಗಿ ಹಾಕಿ ಅದರ ನಂತರದಲ್ಲಿ ಈರುಳ್ಳಿಯನ್ನು ಹೆಚ್ಚಿಟ್ಟ ಈರುಳ್ಳಿಯನ್ನು ಹಾಕಿ. ನಿಮಗೆ ಬೇಕಾದರೆ ಇದರ ಮೇಲೆ ಸಹ ಟೊಮೆಟೊ ಹಾಕ್ಕೊಳ್ಬೋದು, ಆದರೆ ಆಲ್ರೆಡಿ ಟೊಮೆಟೊ ಹಾಕಾಗಿದೆ. ಈಗ ನೋಡಿ, ಟೋಸ್ಟ್ ರೆಡಿಯಾಗಿದೆ. ನಿಮಗೆ ಬೇಕಾದರೆ ಈರುಳ್ಳಿ ಮೇಲೆ ಸೇವ್ ಅಂದರೆ ಓಂಪುಡಿ ಅಂತೀವಲ್ಲ ಸಣ್ಣದು, ಅದನ್ನು ಸಹ ಹಾಕಿ ಸವಿಬಹುದು. ಬೇಕಾದವರಿಗೆ ಓಂಪುಡಿ, ಬೇಡದಿದ್ದರೆ ಈರುಳ್ಳಿ ಮಾತ್ರ ಸಾಕು. ಹೀಗೆ ಮಾಡಿ 1 ಲೋಟ ಟೀ ಒಟ್ಟಿಗೆ ಗಮ್ಮತ್ತು ಮಾಡಿ ಮಾಡಿ ನೋಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.